ನಮಸ್ಕಾರ ಸ್ನೇಹಿತರೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಶಿಕ್ಷಣ ನೀತಿ ಅಡಿಯಲ್ಲಿ ಬರುವಂಥ ಬಿ ಎ ದ್ವಿತೀಯ ಸೆಮಿಸ್ಟರ್ನ ಅವಶ್ಯಕ ಕನ್ನಡದ ಒಂದು ಕಾವ್ಯಭಾಗ ಅವಸರನನ್ನು ಆತ್ಮಕ್ಕೆ ಅನ್ನುವಂಥದ್ದು ಮೂಲ ಕವಿ ಮಾರಿಯೋ ಪಿಂಟೋಡಿ ಅಂದ್ರಾದೆ ಆದರೆ ಅನುವಾದ ಅರುಂಧತಿ ಸವದತ್ತಿಯವರು ಕವಿ ಪರಿಚಯ ನೋಡೋಣ ಮಾರಿಯೋ ಪಿಂಟೋಡಿ ಅಂದ್ರ ಅದೇ ಒಬ್ಬ ಪೋರ್ಚುಗೀಸ್ ಕವಿ ಹಾಗೆ ರಾಜಕಾರಣಿ ಕೂಡ ಆಗಿದ್ದಂಥವರು ಅಂಗೋಲಾದ ಆಧುನೀಕರಣ ಮತ್ತು ನವೋದಯ ಕ್ರಾಂತಿಯ ಒಬ್ಬ ಪರಮಶಕ್ತಿ ಅಂತ ಹೇಳ್ಬೋದು ಇವರು ಇಪ್ಪತ್ತೊಂದು ಆಗಸ್ಟ್ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಪೋರ್ಚುಗೀಸ್ದ ಅಂಗೋಲಾದ ಗೆಲಿಂಗೊ ಅಲ್ಟೊ ಎಂಬಲ್ಲಿ ಜನಿಸ್ತಾರೆ ಲಿಬ್ಬನ್ ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರ ಹಾಗೂ ಪ್ಯಾರಿಸ್ನ ಸಾರ್ಬನ್ದಲ್ಲಿ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡಿದರು ಅದೇ ಸಂದರ್ಭದಲ್ಲಿ ಅಂಗೋಲಾದ ಪೋರ್ಚುಗೀಸು ವಸಾಹತುಶಾಹಿ ಆಳ್ವಿಕೆ ವಿರುದ್ಧ ಸಕ್ರಿಯವಾಗಿ ಹೋರಾಟವನ್ನು ಮಾಡ್ತಾ ಅದರ ವಿರುದ್ಧವೇ ಕಾವ್ಯರಚನೆಯನ್ನು ಮಾಡ್ತಾರೆ ಇವರ ನಿರಂತರ ಹೋರಾಟದಿಂದ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಅಂಗೋಲಕ್ಕೆ ಸ್ವಾತಂತ್ರ್ಯ ಕೊಡಿಸುವುದರಲ್ಲಿ ಇವರು ಸಹ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಕೇವಲ ಸಾಹಿತ್ಯ ಅಷ್ಟೇ ಅಲ್ಲ ರಾಜಕೀಯ ಸಿನಿಮಾ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಂಥವರು ಇವರ ಒಂದು ಕಾವ್ಯವನ್ನೇ ಅರುಂಧತಿ ಸವದತ್ತಿಯವರು ಕನ್ನಡಕ್ಕೆ ತರ್ಜಮೆಗೊಳಿಸಿದ್ದಾರೆ ಪ್ರಸ್ತುತ ನಿಮಗಿರುವಂಥ ಕವನವನ್ನು ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ನಲ್ಲಿ ಸಮಾಜಮುಖಿ ಅನ್ನುವಂಥ ಮಾಸಪತ್ರಿಕೆಯಲ್ಲಿ ಬಂದಂಥ ಸಂಸ್ಕೃತಿ ಸಂಪದ ಅನ್ನುವಂಥ ವಿಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ನೋಡಿ ಸ್ನೇಹಿತರೆ ನಾವು ಯಾವಾಗಲೂ ಒಂದು ಮಾತು ಹೇಳ್ತೀವಿ ಲೈಫ್ ಇಸ್ ಶಾರ್ಟ್ ಮೇಕ್ ಇಟ್ ಸ್ವೀಟ್ ಅಂತ ಹೇಳಿ ನಮ್ಮ ಬದುಕು ಕಡಿಮೆ ಅದನ್ನು ಸುಂದರವಾಗಿಸ್ಕೊಳ್ಳೋಣ ಅನ್ನುವಂಥದ್ದು ಆದರೆ ಇವತ್ತಿನ ದಿನಮಾನದಲ್ಲಿ ಮನುಷ್ಯ ಸದಾ ಅವಸರದಲ್ಲೇ ಜೀವಿಸ್ತಾ ಇದ್ದಾನೆ ಆತನಿಗೆ ಸಮಾಜದಲ್ಲಿ ಏನೇನು ನಡೀತಾ ಇದೆ ಅನ್ನುವಂಥ ಅರಿವಿರುತ್ತೆ ಆಗು ಹೋಗುಗಳ ಕಲ್ಪನೆ ಇದೆ ಆದರೂ ತನ್ನ ಬದುಕಿನ ಜಂಜಾಟದಲ್ಲಿ ಏನು ಅಂತಂದರೆ ತನ್ನ ಆತ್ಮ ಜೊತೆಗಿನ ಅನುಸಂಧಾನವನ್ನು ಮರೆತು ಬಿಡ್ತಾನೆ ಯಾಕಂದರೆ ಇಲ್ಲಿ ಮನುಷ್ಯ ಅಂತಂದಾಗ ದೇಹ ಮತ್ತು ಆತ್ಮ ಅಂತ ಹೇಳ್ತೀವಿ ಆತ್ಮ ಅನ್ನುವಂಥ ಚೇತನ ಇದ್ರೆ ಆ ದೇಹಕ್ಕೆ ಬೆಲೆ ಆದರೆ ನಮ್ಮ ಅವಸರದ ಬದುಕಿನಲ್ಲಿ ಆ ಚೈತನ್ಯ ಸ್ವರೂಪಿಯೊಂದಿಗೆ ನಮ್ಮ ಅನುಸಂಧಾನವನ್ನೇ ನಾವು ಬಿಡ್ತೀವಿ ಹೀಗಾಗಿ ಆ ಆತ್ಮದೊಂದಿಗಿನ ಅನುಸಂಧಾನವನ್ನು ಇಲ್ಲಿ ಕವಿತ್ರಿ ಕವಿತೆಯಲ್ಲಿ ಚಿತ್ರಿಸುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಕಾವ್ಯವನ್ನು ಅಭ್ಯಾಸ ಮಾಡೋಣ ಯಾವಾಗಲೂ ಬದುಕನ್ನು ನಾವು ಅನೇಕ ವಿಷಯಗಳಿಗೆ ಹೋಲಿಸುವಂಥದ್ದು ಬದುಕನ್ನು ಒಂದು ದಿವಸಕ್ಕೆ ಹೋಲಿಸ್ತೀವಿ ಸೂರ್ಯನಿಗೆ ಹೋಲಿಸ್ತೀವಿ ನಿಮಗೆ ಇರುವಂಥ ಆಟವಿದೆ ನಾವು ಆಡಬೇಕಾಗಿದೆ ಅನ್ನುವಂಥ ಪದ್ಯದಲ್ಲೂ ಆಟಕ್ಕೆ ಹೋಲಿಸ್ತೀವಿ ಹೌದಾ ದಿನ ಅಂದಾಗ ಹಗಲು ಮಧ್ಯಾಹ್ನ ರಾತ್ರಿ ಬಾಲ್ಯ ಯೌವನ ಮುಪ್ಪು ಅಂತ ಹಾಗೆ ಸೂರ್ಯ ಅಂದಾಗ ಸೂರ್ಯ ಉದಯ ಮತ್ತು ಅನ್ ಅಂತ್ಯ ಅಥವಾ ಮನುಷ್ಯನ ಹುಟ್ಟು ಮತ್ತು ಸಾವು ಅಂತ ಆಟ ಅಂತಂದಾಗ ಅಲ್ಲಿ ಸೋಲು ಗೆಲುವು ಹಾಗೆ ಮನುಷ್ಯನ ಬದುಕಿನಲ್ಲಿ ಆಗುವಂಥ ಏರಿಳಿತಗಳು ಇವೆಲ್ಲವನ್ನು ನಾವು ನೋಡ್ತಾ ಹೋಗ್ತೀವಿ ಇಲ್ಲಿ ಬದುಕನ್ನು ಒಂದು ಮಿಠಾಯಿಗೆ ಹೋಲಿಸಿ ಕವಿ ಬದುಕಿನ ಸ್ತರಗಳ ಬಗ್ಗೆ ಹೇಳ್ತಾ ಹೋಗುವಂಥದ್ದನ್ನು ನೋಡ್ತೀವಿ ಪದ್ಯ ನೋಡೋಣ ನಾನು ನನ್ನ ಗತಿಸಿದ ವರ್ಷಗಳ ಎಣಿಸಿ ನೋಡಿದೆ ಕಳೆದದ್ದಕ್ಕಿಂತ ಜೀವಿಸಲು ಉಳಿದಿರುವವು ಬಹು ಕಡಿಮೆ ಎಂಬುದನ್ನ ಇದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಆಗುವಂಥದ್ದು ನಾವು ಪ್ರತಿ ವರ್ಷ ಹುಟ್ಟುಹಬ್ಬವನ್ನು ಆಚರಿಸ್ತೀವಿ ಹುಟ್ಟುಹಬ್ಬವನ್ನು ಬಹಳಷ್ಟು ಸಂಭ್ರಮದಿಂದ ಆಚರಿಸ್ತೀವಿ ಆದರೆ ಅದರಿರುವ ಅದರ ಹಿಂದೆ ಇರುವಂಥ ಸತ್ಯವನ್ನು ಮರೆತು ಬಿಟ್ಟಿರ್ತೀವಿ ಏನು ಅಂದ್ರೆ ನಮ್ಮ ಆಯಸ್ಸಿನ ಒಂದು ವರ್ಷ ಮುಗಿದು ಹೋಯಿತು ಅಂತ ಅದಕ್ಕೆ ಇಲ್ಲಿ ಕವಿತ್ರಿ ಹೇಳ್ತಾರೆ ನಾನು ನನ್ನ ಗತಿಸಿದ ವರ್ಷಗಳ ಎಣಿಸಿ ನೋಡಿದೆ ಕಳೆದದ್ದಕ್ಕಿಂತ ಜೀವಿಸಲು ಉಳಿದಿರುವ ಬಹು ಕಡಿಮೆ ಎಂಬುದನ್ನು ಅರಿತೆ ಸುಮಾರು ನೂರು ವರ್ಷ ಆಯಸ್ಸು ಅಂತಂದರೆ ಐವತ್ತು ವರ್ಷ ಅರವತ್ತು ವರ್ಷ ನಾವು ಬದುಕನ್ನು ಸಾಕ್ಸಿದ್ರೂ ಕೊನೆಗೆ ನಮ್ಗೆ ಉಳಿದಿರೋದು ನಲವತ್ತು ವರ್ಷ ಅಂದರೆ ಕಡಿಮೆ ವಯಸ್ಸು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ ಆದ್ದರಿಂದ ನಾವು ಹುಟ್ಟಿದಬ್ಬ ಆಚರಿಸಿದ ಹಾಗೆ ನಮ್ಮ ಆಯಸ್ಸಿನ ಸಂಖ್ಯೆನೂ ಸಹ ಏನು ಅಂತಂದರೆ ಅಲ್ಲಿ ಕಡಿಮೆ ಆಗ್ತಾ ಇರ್ತದೆ ಅಥವಾ ನಮ್ಮ ಜೀವಿತ ಅವಧಿಯ ಏನು ಅಂತಂದರೆ ಕಡಿಮೆ ಆಗ್ತಾ ಇರ್ತದೆ ಅಂತ ನಾನೊಬ್ಬ ಮಿಠಾಯಿ ಪಾಕೆಟ್ಟು ಗೆದ್ದ ಮಗುವಂತೆ ಮೊದಮೊದಲು ಹರ್ಷದಿಂದ ತಿಂದು ಕೊನೆಗೆ ಮಿಕ್ಕಿಳಿದಿರುವವನು ಬಹು ಕಡಿಮೆಯೆಂದರಿತ ಮೇಲೆ ತೀವ್ರವಾಗಿ ಅವುಗಳ ರುಚಿ ಅನುಭವಿಸಿದೆ ಮುಂದುವರೆದು ಬದುಕನ್ನು ಎದಕ್ಕೆ ಹೋಲಿಸ್ತಾರೆ ಅಂತಂದರೆ ಮಿಠಾಯಿ ಅಥವಾ ಸಿಹಿ ತಿನಿಸಿಗೆ ಹೋಲುವಂಥದ್ದು ಮೊದಲು ಮೊದಲು ಮಿಠಾಯಿ ಅಥವಾ ತಿನ್ನುವಂಥ ಪದಾರ್ಥವನ್ನು ಭಾಳ ಖುಷಿಯಿಂದ ತಿಂತೀವಿ ಮಧ್ಯದಲ್ಲಿ ಅದು ಬಂದಾಗ ಇನ್ನೂ ಅದೇ ತಿನ್ಬೋದು ಅಂತ ಅನಿಸ್ತದೆ ಆದರೆ ಆ ಪದಾರ್ಥದ ಕೊನೆ ಅಂತ ಬಂದಾಗ ಅದು ಇನ್ನೇನೋ ಮುಗಿಲಿಕ್ಕೆ ಬಂತು ಅಂತ ಅನಿಸೋದಕ್ಕೆ ಪ್ರಾರಂಭ ಆಗುತ್ತೆ ಅದರ ರುಚಿಯ ತೀವ್ರತೆ ಹೆಚ್ಚಾಗಿ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ ಹಾಗೆಯೇ ಕವಿಯತ್ರಿಲಿ ಹೇಳೋದು ಬದುಕು ಅನ್ನುವಂಥದ್ದು ಮಿಠಾಯಿ ಇದ್ದ ಹಾಗೆ ಬಾಲ್ಯವನ್ನು ಸುಂದರವಾಗಿ ಕಳಿತೀವಿ ಮಧ್ಯವಯಸ್ಸನ್ನು ಸುಂದರವಾಗಿ ಕಳಿತೀವಿ ಕೊನೆ ಕೊನೆ ಬದುಕಿನ ಕೊನೆ ಕೊನೆ ಬಂದ ಹಾಗೇನು ಅಂತಂದರೆ ಇನ್ನೂ ಬದುಕು ಬೇಕು ಅನ್ನುವಂಥ ಆ ರುಚಿ ನಮ್ಮಲ್ಲಿ ಮೂಡುವಂಥದ್ದು ಅಂತ ಅದಕ್ಕೆ ಮಿಠಾಯಿಗೆ ಹೋಲಿಸುವಂಥದ್ದು ನನಗೆ ಸಮಯವಿಲ್ಲ ಕೊನೆಗಾಣದ ಕಾನೂನು ಪದ್ಧತಿ ವಿಧಾನ ಒಳಗಿನ ಕರಾರು ವ್ಯಾಖ್ಯೆಗಳ ನಿರರ್ಥಕ ಚರ್ಚೆಗೆ ಸಮಯವಿಲ್ಲ ಇಡೀ ನಮ್ಮ ಬದುಕನ್ನು ನಾವು ಅನೇಕ ನಿರ್ಬಂಧಗಳಲ್ಲೇ ಬದುಕಿಬಿಟ್ಟಿರ್ತೀವಿ ಮನೆ ಹೆಂಡತಿ ಸಂಸಾರ ಉದ್ಯೋಗ ಕಾನೂನು ವಿಧಾನ ಹಾಗೆ ಅನೇಕ ಒಪ್ಪಂದಗಳು ಇವೆಲ್ಲದರ ಮಧ್ಯೆ ಬದುಕ್ತಾ ಬದುಕ್ತಾ ನಮ್ಮ ನಿಜ ಬದುಕನ್ನೇ ನಾವೇನು ಅಂದರೆ ಮರೆತು ಬಿಟ್ಟಿರ್ತೀವಿ ಆದರೆ ಈಗ ಕವಿತ್ರಿ ಹೇಳ್ತಾ ಇದ್ದಾರೆ ಆ ಬದುಕು ಮುಗಿದ ಹಾಗೆ ನನ್ನ ಹತ್ರ ಸಮಯ ಇಲ್ಲ ಅಂತ ನಿರರ್ಥಕ ಈ ಚರ್ಚೆಗಳಿಗೆ ಸಮಯ ಇಲ್ಲ ಅನ್ನುವಂಥದ್ದನ್ನು ನೆನಪು ಮಾಡಿಕೊಡ್ತಾರೆ ನನಗಿಲ್ಲ ಸಮಯ ಮತ್ತು ಸಹನೆ ವಯಸ್ಸು ದಾಟಿದರೂ ಮನಸು ಪಕ್ವವಾಗಿರದ ಅರ್ಥಹೀನರ ಜೊತೆ ಜೀವನ ವ್ಯರ್ಥವಾಗಿಸುವ ಎಂಬ ತಾಳ್ಮೆ ಮನುಷ್ಯನಿಗೆ ಕೇವಲ ಸಮಯ ಅಷ್ಟೇ ಅಲ್ಲ ಜೊತೆಗೆ ತಾಳ್ಮೆನೂ ಇಲ್ಲ ಅಂತ ಇನ್ನೇನು ಸಿಹಿ ಮುಗಿತಾ ಬಂದಿದೆ ಆ ಬದುಕು ಅನ್ನುವಂಥದ್ದು ಮುಗಿತಾ ಬಂದಿದೆ ವಯಸ್ಸು ಮೀರಿದ ಹಾಗೆ ಮನಸ್ಸು ಪಕ್ವ ಆಗ್ತಾ ಹೋಗಬೇಕು ಆದರೆ ಕೆಲವೊಂದು ಸತಿ ಮನುಷ್ಯನ ಮನಸ್ಸು ಬುದ್ಧಿ ಪಕ್ವ ಆಗೋದೇ ಇಲ್ಲ ಅದು ಪಕ್ವ ಆಗದೇ ಇದ್ದಾಗ ಅರ್ಥಹೀನರ ಜೊತೆ ಅಥವಾ ಬೇರೆ ಯಾವುದೋ ವಿಷಯಗಳಲ್ಲಿ ನಮ್ಮ ಜೀವನಗಳನ್ನು ಏನು ಅಂತಂದರೆ ವ್ಯರ್ಥವಾಗಿಸ್ಬಿಡ್ತೀವಿ ಅಂತ ಅದಕ್ಕೆ ನನಗೆ ತಾಳ್ಮೆ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿ ಹೇಳುವಂಥದ್ದು ನನಗುಳಿದಿರುವ ಸಮಯ ಓಡುತ್ತಿದೆ ನನಗೆ ಬೇಕು ಸತ್ವ ಮತ್ತು ಸಾರ ನನ್ನ ಆತ್ಮಕ್ಕೆ ಅವಸರ ನನ್ನ ಪಾಕೀಟಿನಲ್ಲಿಯ ಮಿಠಾಯಿ ಅದಾಗಲೇ ಮುಗಿಯೇ ಬಂದಿದೆ ಉಳಿದಂಥ ಆಯಸ್ಸು ಮುಗಿತಾ ಬಂದಿದೆ ಸಮಯ ಯಾರಿಗೋಸ್ಕರನೂ ಕಾಯೋದಿಲ್ಲ ಅದು ಓಡ್ತಾನೆ ಇರುತ್ತದೆ ಅಂತ ಅದಕ್ಕೆ ಇನ್ನು ಮುಂದಿನ ನನ್ನ ಜೀವನ ಹೇಗಿರಬೇಕು ಅನ್ನುವಂಥದ್ದನ್ನು ಇಲ್ಲಿ ಬಯಸ್ತಾರೆ ಅಂದರೆ ಸತ್ವ ಮತ್ತು ಸಾರಗಳಿಂದ ಎಷ್ಟೋ ಸತಿ ನೋಡಿ ಹುಟ್ಟತೀವಿ ಹೇಗೇಗೋ ಬದುಕ್ತೀವಿ ಸತ್ತು ಹೋಗ್ಬಿಡ್ತೇವೆ ಜೀವನ ನಿರರ್ಥಕವಾಗಿ ಬಿಟ್ಟಿರ್ತದೆ ಎಷ್ಟೋ ಸಂದರ್ಭದಲ್ಲಿ ಆದರೆ ಇಲ್ಲಿ ಬಯಸೋದು ಸಾರ್ಥಕ ಬದುಕನ್ನು ಯಾಕಂದರೆ ನನ್ನ ಆತ್ಮಕ್ಕೆ ಅವಸರ ಆಗಲೇ ಹೇಳಿದಾಗೆ ದೇಹ ನಶಿಸಿ ಹೋಗುವಂಥದ್ದು ಆತ್ಮ ಮಾತ್ರ ಚೈತನ್ಯ ಸ್ವರೂಪವಾದಂಥದ್ದು ಈಗ ಆತ್ಮಕ್ಕೇ ಹೆಚ್ಚು ಗೌರವ ಮತ್ತು ಬೆಲೆ ನನ್ನ ಪಾಕೀಟಿನಲ್ಲಿ ಇರುವ ಮಿಠಾಯಿ ಅದಾಗಲೇ ಮುಗಿಯ ಬಂದಿದೆ ಅಂದ್ರೆ ನನ್ನ ಬದುಕಿನಲ್ಲಿರುವಂತಹ ವರ್ಷಗಳು ಏನು ಅಂದರೆ ಕಡಿಮೆ ಆಗ್ತಾಯಿವೆ ಅಂತ ಆಗಲೇ ಅದು ಮುಗಿಯೋದಕ್ಕೆ ಬಂದಿದೆ ಹೀಗಾಗಿ ಸಾರ್ಥಕ ಬದುಕು ನನಗೆ ಬೇಕು ಅನ್ನುವಂಥ ಹಂಬಲ ಮನುಷ್ಯನಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ನನಗೆ ಬೇಕು ನಿಜ ಜನರ ಸಾಂಗತ್ಯ ತಮ್ಮ ತಪ್ಪುಗಳ ಒಪ್ಪಿಕೊಂಡು ನಗುವವರು ತಮ್ಮ ಗೆಲುವಿನಿಂದ ಉಬ್ಬದವರು ಎಷ್ಟೋ ಸರ್ತಿ ಬದುಕಲ್ಲಿ ಎಂಥೆಂಥವ್ರ ಸಂಘವನ್ನೋ ಮಾಡಿ ನಾವು ಹಾದಿ ತಪ್ತೀವಿ ಅವರು ಹಾದಿ ತಪ್ಪೋಗ್ತಾರೆ ಅದಕ್ಕೆ ಒಂದು ಕಡೆ ಹೇಳ್ತಾರೆ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಅಂತ ನಮ್ಮ ಜೊತೆಗಿರೋರು ಹೇಗೆ ಸಾ ಅವರು ಹೇಗಿರಬೇಕು ಅಂದರೆ ನಾವು ತಪ್ಪು ಮಾಡಿದಾಗ ನಮ್ಮ ತಪ್ಪುಗಳನ್ನು ಹೇಳಬೇಕು ಹಾಗೆ ತಾವು ಮಾಡಿದಂಥ ತಪ್ಪುಗಳನ್ನು ತಿದ್ದುಕೊಂಡು ನಡೆಯೋರಂತಿರ್ಬೋದು ಹಾಗಿರಬೇಕು ಅದರ ಜೊತೆಗೆ ನಮ್ಮ ಗೆಲುವನ್ನು ಸಂಭ್ರಮಿಸಬೇಕು ತಮ್ಮ ಗೆಲುವನ್ನು ಅದರಿಂದ ಉಬ್ಬಿ ಅಹಂಕಾರವನ್ನು ಬೆಳೆಸ್ಕೋಬಾರ್ದು ಮನುಷ್ಯನ ಗೆಲುವು ಬಂದಾಗ ಅಹಂಕಾರ ಬರಬಾರದು ಅಂಥ ವ್ಯಕ್ತಿಗಳು ನಮ್ಮ ಸುತ್ತ ಇರಬೇಕು ಅನ್ನುವಂಥದ್ದನ್ನು ಇಲ್ಲಿ ಬಯಸ್ತಾರೆ ತಮ್ಮ ಶಿಲುಬೆಯ ಭಾರ ತಾವೇ ಹೊರುವವರು ಈ ರೀತಿ ಮಾನವತ್ವದ ಹಿರಿಮೆ ಎತ್ತಿ ಹಿಡಿದವರು ಸತ್ಯ ಸಾಚಾತನವನ್ನು ಉಳಿಸಿದವರು ನಮ್ಮ ಜೊತೆಗಿರುವವರ ಆಯ್ಕೆ ಹೇಗಿರಬೇಕು ಅಂದ್ರೆ ತಮ್ಮ ಭಾರವನ್ನು ತಾವೇ ಹೊರುವಂಥವರಾಗಿರಬೇಕು ಏನೇ ಕಷ್ಟ ದುಃಖ ಅಂತ ಬಂದಾಗಲೂ ಸಹ ಏನು ಅಂತಂದರೆ ಕುಗ್ಗದೆ ಇನ್ನೊಬ್ಬರ ಮೇಲೆ ಪರಾವಲಂಬಿಗಳಾಗದೆ ಇರುವಂಥ ಮನುಷ್ಯತ್ವವನ್ನು ಹೊಂದಿರುವಂತಹ ಯಾವಾಗಲೂ ಸತ್ಯವನ್ನು ನುಡಿಯುತ್ತಿರುವಂಥ ಒಳ್ಳೆತನ ಇರುವಂಥ ವ್ಯಕ್ತಿಗಳ ಸಂಘ ಬೇಕು ಅಂತ ನಮ್ಮ ಜೀವನದ ಕೊನೆಗೆ ಬಂದಾಗ ಏನು ಅಂತಂದರೆ ನಮಗೆ ಅದು ಅನ್ನಿಸ್ತಾ ಹೋಗುವಂಥದ್ದು ಅತ್ಯಗತ್ಯವಾದವಷ್ಟೇ ಜೀವನದಲ್ಲಿ ಉಪಯುಕ್ತವಾಗುವವು ನನಗೆ ಜೊತೆ ಬೇಕು ಬದುಕಲ್ಲಿ ಕಠಿಣ ಪೆಟ್ಟು ತಿಂದು ಮೃದು ಹೃದಯಿಗಳಾಗಿರಲು ಕಲಿಸಿದವರ ಅಂತರಾತ್ಮವನ್ನು ಅರ್ಧವಾಗಿ ತಟ್ಟಿದವರ ಜೀವನದಲ್ಲಿ ಎಂಥ ವಿಷಯಗಳು ಇರಬೇಕು ಅಂದರೂ ನಮಗೆ ಉಪಯುಕ್ತ ಆಗುವಂತಹ ವಿಷಯಗಳು ವ್ಯಕ್ತಿಗಳು ಇರಬೇಕು ಅಂತ ಎಂಥ ಜನರು ನಮ್ಮ ಸುತ್ತ ಇರಬೇಕು ಅಂದರೆ ಬದುಕಲ್ಲಿ ಎಷ್ಟೋ ಸಮಸ್ಯೆ ತೊಂದರೆಗಳು ಪೆಟ್ಟುಗಳನ್ನು ತಿಂದಿರ್ತೀವಿ ಅಂಥ ಸಂದರ್ಭದಲ್ಲಿ ನಮಗೆ ಸಾಂತ್ವನ ಆತ್ಮವಿಶ್ವಾಸ ಧೈರ್ಯವನ್ನು ತುಂಬುವಂಥ ವ್ಯಕ್ತಿಗಳು ನಮ್ಮ ಜೊತೆಗಿರಬೇಕು ನಮ್ಮ ಸೋಲನ್ನು ಅಪಮಾನಿಸುವಂತಹ ಅಥವಾ ನಮ್ಮ ಸೋಲನ್ನು ನೋಡಿ ಹಾಸ್ಯ ಮಾಡುವಂತಹ ಜನರು ನಮ್ಮ ಜೊತೆಗಿರಬಾರ್ದು ನಾವು ಬಿದ್ದಾಗ ಕುಗ್ಗಿದಾಗ ನಮ್ಮನ್ನು ನಡೆಸಿ ಮುಂದೆ ನಡೆಸಿ ಆತ್ಮವಿಶ್ವಾಸ ಕೊಡುವಂಥ ಜನರ ಸಂಘ ನಮಗಿರಬೇಕಿತ್ತು ಅಂತ ನಮ್ಮ ಮುಪ್ಪಿನ ವಯಸ್ಸಿನಲ್ಲಿ ಏನು ಅಂತಂದರೆ ನಮಗೆ ಅನಿಸುವಂಥದ್ದು ಹೌದು ನನಗೆ ಅವಸರ ಅವಸರವೆನಗೆ ಪಕ್ವತೆ ನೀಡುವ ತೀವ್ರ ಉತ್ಕಟತೆಯ ಜೊತೆ ಜೀವಿಸಲು ಉಳಿದ ಮಿಠಾಯಿಯನ್ನು ವ್ಯರ್ಥವಾಗಿಸುವ ಮನಸ್ಸಿಲ್ಲ ನನಗೆ ಈಗ ಬದುಕು ನನಗೆ ಅವಸರ ಅಂತ ಅನ್ನಿಸ್ತಾ ಇದೆ ಇನ್ನೇನೋ ಬದುಕು ಮುಗಿದು ಹೋಗ್ತದೆ ಅನ್ನುವಂಥ ಸಂದರ್ಭದಲ್ಲಿ ಮನಸ್ಸು ಪಕ್ವವಾಗಬೇಕು ಅಂಥ ಒಂದು ತೀವ್ರ ಉತ್ಕಟತೆಯನ್ನು ಇಟ್ಕೊಂಡಿರುವಂಥದ್ದು ಯಾಕಂದರೆ ಇನ್ನುಳಿದಂಥ ಮಿಠಾಯಿ ಇನ್ನುಳಿದಂಥ ಬದುಕನ್ನು ಹ್ಯಾಗ್ಯಾಗೋ ಜೀವಿಸಿ ವ್ಯರ್ಥವಾಗುವಂಥ ವ್ಯರ್ಥವಾಗಿಸುವಂಥ ಮನಸ್ಸು ನನಗಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ ಗೊತ್ತು ಅವು ಮೊದಲು ಉಂಡವುಗಳಿಗಿಂತ ಬಹು ಅದ್ಭುತ ಅನುಭವ ನೀಡುವವು ತೃಪ್ತ ಮುಕ್ತಾಯ ನನ್ನ ಧ್ಯೇಯ ಶಾಂತಿಯಿಂದ ದೂರಾಗುವೆ ನನ್ನ ಪ್ರೀತಿಸಿದವರಿಂದ ಮತ್ತು ಆತ್ಮಸಾಕ್ಷಿಯಿಂದ ನೋಡಿ ಎಷ್ಟು ಚೆಂದಾಗಿ ಹೇಳ್ತಾರೆ ಗೊತ್ತು ಅವು ಮೊದಲುಂಡವುಗಳಿಗಿಂತ ಬಹು ಅದ್ಭುತ ಅನುಭವಗಳು ಸರ್ವೇ ಸಾಮಾನ್ಯವಾಗಿ ನಾವು ನೋಡಿ ನಮಗೇನೇ ಸಮಸ್ಯೆಗಳು ಬಂದಾಗ ತೊಂದರೆಗಳು ಬಂದಾಗ ಹಿರಿಯರನ್ನು ಪರಿಹಾರ ಕೇಳ್ತೀವಿ ಯಾಕಂದರೆ ಆ ಬದುಕನ್ನು ಸವಿಸಿದಂಥ ಅವರಿಗೆ ಆ ಪಕ್ವವಾದಂಥ ಅನುಭವಗಳು ಸಿಕ್ಕಿರ್ತವೆ ಅದಕ್ಕೆ ಬದುಕು ಮುಂದೆ ಹೋದಾಗೆ ಹಿಂದಿನ ಅನುಭವಗಳಿಗಿಂತ ಮುಂದಿನ ಅನುಭವಗಳು ನಮಗೇನು ಅಂದರೆ ಅದ್ಭುತ ಒಂದು ವಿಷಯಗಳನ್ನು ನೀಡ್ತವೆ ಬದುಕು ಹೇಗಿರಬೇಕು ಅಂದರೆ ಅಥವಾ ಬದುಕಿನ ಧ್ಯೇಯ ಹೇಗಿರಬೇಕು ಅಂದರೆ ಆ ಬದುಕು ತೃಪ್ತಿಯ ಮುಕ್ತಾಯವನ್ನು ಕಾಣಬೇಕು ಅದಕ್ಕೆ ಅದರ ತೃಪ್ತ ಮುಕ್ತಾಯ ನನ್ನ ಧ್ಯೇಯ ಹೇಗೆಗೋ ಬದುಕಿ ಹೇಗೆ ಸಾಯುವಂಥದ್ದಲ್ಲ ಸಾವಿನಲ್ಲೂ ಆ ತೃಪ್ತಿ ಬದುಕಿನಲ್ಲೂ ಆ ತೃಪ್ತಿ ಅನ್ನುವಂಥದ್ದು ಇರಬೇಕು ಅಂತ ಆವಾಗ ಮಾತ್ರ ಶಾಂತಿಯಿಂದ ದೂರ ಆಗುವೆ ನನ್ನ ಪ್ರೀತಿಸಿದವರಿಂದ ಮತ್ತು ಆತ್ಮಸಾಕ್ಷಿಯಿಂದ ಮನುಷ್ಯ ಒಳ್ಳೆ ರೀತಿ ಬದುಕಿ ನಾಲ್ಕು ಜನರಿಗೆ ಸಹಾಯ ಆಗೋ ಹಾಗೆ ನಾಲ್ಕು ಜನರು ಮೆಚ್ಚೋ ಹಾಗೆ ಬದುಕಿದಾಗ ಆತ ಸತ್ತಾಗಲೂ ಸಹ ಜನ ಆತನನ್ನ ಪ್ರೀತಿಸ್ತಾರೆ ಆತನನ್ನು ದುಃಖದಿಂದಲೋ ಗೌರವದಿಂದಲೋ ಬೀಳ್ಕೊಡ್ತಾರೆ ಕೊನೆಗೆ ಎಲ್ಲಿ ಪಕ್ಷ ಅಂದರೆ ನಮ್ಮ ಆತ್ಮಸಾಕ್ಷಿಗೂ ಅದು ತೃಪ್ತಿ ಅಂತ ಅನಿಸಿರ್ಬೇಕು ನಮ್ಮ ಬದುಕು ನಿರರ್ಥಕವಾಗಲಿಲ್ಲ ಸಾರ್ಥಕ ಬದುಕನ್ನು ನಾನು ಬದುಕಿದೆ ಅಂತ ನಮ್ಮ ಆತ್ಮವೂ ಸಹ ಏನು ಅಂದರೆ ಸಂತೋಷ ಪಡಬೇಕು ನಮ್ಮ ದೇಹಕ್ಕೆ ಹೇಗೆ ನಾವು ಎಲ್ಲ ಸುಖವನ್ನು ಭೋಗವನ್ನು ಕೊಡ್ತೀವೋ ನಮ್ಮ ಆತ್ಮಕ್ಕೂ ಸುಖವನ್ನು ಕೊಡೋದು ಅಷ್ಟೇ ಮುಖ್ಯ ಆದ್ದರಿಂದ ನನ್ನ ಪ್ರೀತಿಸಿದವರನ್ನ ನಾನು ದೂರ ಹೇಗಾಗ್ತೀನಿ ಅಂದರೆ ತೃಪ್ತಿಯಿಂದ ಆಗ್ತೀನಿ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ ನಮಗಿರುವವು ಎರಡು ಜೀವಮಾನಗಳು ಇರುವುದೊಂದೇ ಎಂಬುದನ್ನು ಅರಿತಾಗ ಜನುಮಿಸುವುದು ಎರಡನೆಯ ಬದುಕು ನೋಡಿ ನಮಗಿರೋದೇ ಎರಡು ಜೀವಮಾನಗಳು ಅದಕ್ಕೆ ಪುರಂದ್ರದಾಸರು ಒಂದು ಕಡೆ ಹೇಳ್ತಾರೆ ಮಾನವ ಜನ್ಮ ದೊಡ್ಡದು ಅದನ್ನು ಹಾಳು ಮಾಡಿಕೊಳ್ಳದಿರಿ ಹುಚ್ಚಪ್ಪಗಳಿರ ಅಂತ ಇರುವುದಂಥ ಒಂದೇ ಒಂದು ಬದುಕು ಅದಕ್ಕೆ ಆಗಲೇ ಹೇಳಿದ್ನಲ್ಲ ಲೈಫ್ ಇಸ್ ಶಾರ್ಟ್ ಮೇಕ್ ಇಟ್ ಸ್ವೀಟ್ ಅಂತ ಹೇಳಿ ಜೀವಮಾನದಲ್ಲಿ ಎರಡೇ ಸುಮಾರು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ದಾಟಿ ಮೇಲೆ ಮನುಷ್ಯ ಜನ್ಮ ಬರ್ತದೆ ಅದಕ್ಕೆ ಆ ಜನ್ಮವನ್ನು ಮನುಷ್ಯ ಜನ್ಮವನ್ನು ಪಡೆಯೋದು ಸಹ ಒಂದು ಸೌಭಾಗ್ಯವೇ ಸರಿ ಹಾಗೆ ಎರಡನೆಯ ಬದುಕು ಎರಡನೇದಾಗಿ ಮನುಷ್ಯ ಆಗಿ ಹುಟ್ಟಿದ ಮೇಲೆ ಆ ಬದುಕನ್ನು ಸಾರ್ಥಕಗೊಳಿಸುವುದಿದೆಯಲ್ಲ ಅದು ಸಹ ಏನು ಅಂತಂದರೆ ಬಹಳಷ್ಟು ಮುಖ್ಯ ಅನ್ನುವಂಥದ್ದು ಬದುಕಲ್ಲಿ ಬಹಳಷ್ಟು ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ಬದುಕಿ ನಾಲ್ಕು ಜನರ ವಿಶ್ವಾಸವನ್ನು ಸಂಪಾದನೆ ಮಾಡಿದ್ವಿ ಅಂದರೆ ನಾವು ಸತ್ತ ಮೇಲೂ ಅಜರಾಮರರಾಗಿ ಉಳಿತೀವಿ ಸತ್ತ ಮೇಲೂ ಎಲ್ಲರ ಮನಸ್ಸಿನಲ್ಲಿ ಇರ್ತೀವಿ ಅನ್ನುವಂಥದ್ದು ಹೀಗಾಗಿ ಇಲ್ಲಿ ಕವಿತ್ರಿ ಬದುಕನ್ನು ಇಡೀ ಮಿಠಾಯಿಗೆ ಹೋಲಿಸಿ ಮೊದಲು ತಿನ್ನುವಾಗ ಖುಷಿ ಮಧ್ಯ ಬಂದಾಗ ಮತ್ತಷ್ಟು ಸಂತೋಷ ಆದರೆ ಮುಗಿಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಇನ್ನಷ್ಟು ಬೇಕು ಅಂತ ಅನಿಸಿದ್ರೂ ಸಹ ಅದು ವಾಸ್ತವದಿಂದ ದೂರ ಇರ್ತದೆ ಆದರೆ ಅದೇ ಮಿಠಾಯಿಯನ್ನು ಕೊನೆ ಕೊನೆ ಬಂದಾಗ ತೃಪ್ತಿಯಿಂದ ತಿಂದುಬಿಡಬೇಕು ಅನ್ನುವಂಥ ಮನೋಭಾವನೆ ನಮ್ಮ ಬದುಕಿಗೆ ಹೋಲಿಸ್ತಾರೆ ಬಾಲ್ಯವನ ಸಂತೋಷ ಎಲ್ಲಿ ಯೌವನವನ್ನು ಸಂತೋಷದಿಂದ ಕಳೆಯುವಂಥ ನಾವು ಮುಪ್ಪನ್ನು ಬಹಳಷ್ಟು ಸಾರ್ಥಕತೆಯಿಂದ ಇಡೀ ಬದುಕನ್ನೇ ಸಾರ್ಥಕತೆಯಿಂದ ಕಳಿಬೇಕು ಆದರೆ ಈ ಬದುಕು ಅಂತ ಬಂದಾಗ ಅದನ್ನು ಸಾರ್ಥಕವಾಗಿ ನಾವು ಜೀವಿಸಬೇಕು ಅನ್ನುವಂಥದ್ದನ್ನು ಈ ಕವಿ ಕವಿತೆಯ ಮೂಲಕ ಹೇಳ್ತಾರೆ ಧನ್ಯವಾದಗಳು